ನಮ್ಮ ಜೊತೆ ನೂತನ ಸಚಿವ ಶಿವರಾಜ್ ತಂಗಡಿ ಅವರು ಇದ್ದಾರೆ. ಜನ ಏನು ಪ್ರಶ್ನೆ ಕೇಳ್ತಿದ್ದಾರೆ ಅದನ್ನ ನಾವು ಅವ್ರು ಕೇಳ್ತಾ ಇದ್ದೇವೆ. ಸರ್, ಇವತ್ತು ಕ್ಯಾಬಿನೆಟ್ ಸಭೆ ಇದೆ, ಜನ ಗ್ಯಾರಂಟಿ ಸ್ಕೀಮ್ ಯಾವಾಗ ಜಾರಿ ಅನ್ನುವಂಥ ಪ್ರಶ್ನೆ ಕೇಳ್ತಾ ಇದ್ದಾರೆ, ಏನು ಹೇಳ್ತೀರಾ? ಸರ್, ನಾನು ಗ್ಯಾರಂಟಿ ಜನರು ಕಾಂಗ್ರೆಸ್ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ. ದಯಮಾಡಿ ವಿರೋಧ ಪಕ್ಷದ ನಾಯಕರು ಸ್ವಲ್ಪ ಸಮಾಧಾನದಿಂದ ಇರಲಿಕ್ಕೆ ಅವ್ರಿಗೆ ವಿನಂತಿಯನ್ನು ಮಾಡ್ತೀನಿ. ಜನರು ಯಾಕೆ ನಮ್ಮ ಮ್ಯಾಗ ವಿಶ್ವಾಸ ಮಾಡಿ ಇಷ್ಟಕ್ಕೊಂದು 135 ಗೆಲ್ಲಿಸಿದಾರಂದರೆ ಅವ್ರಿಗೆ ಅರ್ಥ ಆಗಬೇಕು. ನಾನು ಒಂದು ಕೇಳ್ತೀನಿ ಬಿಜೆಪಿಯ ಮಿತ್ರರಿಗೆ, ಅದು ವಿಶೇಷವಾಗಿ ಮೈಸೂರಿನ ಸಂಸದರು. ಮೊನ್ನೆ ಒಂದು ಮಾತು ಹೇಳಿದರು ಅವರು, ಜೂನ್ 1 ನಾನು ನನ್ನ ಲೋಕಸಭಾ ಕ್ಷೇತ್ರದೊಳಗೆ ಪ್ರತಿಭಟನೆ ಮಾಡ್ತೀನಿ ಅಂತಂದು. ದಯಮಾಡಿ ಒಂದ್ಸತೆ ಸಂಸದರೇ, ನಿಮ್ಮ ಪ್ರಧಾನಮಂತ್ರಿಗಳು 9 ಹಿಂದೆ ಏನು ಹೇಳಿದ್ರಂತ ಸ್ವಲ್ಪ ನೆನಪು ಮಾಡಲ? ಒಂದು ಮಾತು ಹೇಳಿದ್ರು, ನನಗೆ 3 ತಿಂಗಳ ಅವಕಾಶ ಮಾಡಿಕೊಡಿ. ಈ ದೇಶದ ಪ್ರಧಾನಮಂತ್ರಿ ಆದ 3 90 ಏನು ಕಾಲಾದನ್ ಕಪ್ಪು ಹಣ ತಂದು ನಿಮ್ಮೆಲ್ಲರ ಅಕೌಂಟ್ಗೆ 15-15 ರೂಪಾಯಿ ಹಾಕ್ತೇನೆ ಅಂತ ನೆನಪಾಯ್ತಾ? ನೆನಪಿಲ್ಲ, ತರಲಿಲ್ಲ. ಅದೇ ತರ ನೀವು ಗ್ಯಾರಂಟಿ ಸ್ಕೀಮ್ ಜಾರಿ ಮಾಡಲ್ವಾ? ನಾನು ಹೇಳ್ತಾ ಇರೋದು ಇವ್ರಿಗೆ ಜಸ್ಟ್ ನೆನಪು ಮಾಡ್ತಾ ಇದ್ದೀನಿ. ನನಗೆ ನಮಗೆ ವಿಶ್ವಾಸ ಇದೆ. ನಮ್ಮ ನಾಯಕರು ಏನಂತ ಹೇಳಿದ್ದಾರೆ, ಮೊದಲ ಕ್ಯಾಬಿನೆಟ್ ನಲ್ಲೇ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ಜೂನ್ 1 ಅನ್ನೋದ್ರೊಳಗೆ ನಾವು ಅದನ್ನ ಜಾರಿ ಮಾಡಲಿಕ್ಕೆ ಸ್ಪಷ್ಟವಾದಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ಅದು ನೆನಪಿದೆ. ಬಿಜೆಪಿ ನಾಯಕರು ಕರೆಂಟ್ ಬಿಲ್ ಕಟ್ಟಬೇಡಿ, ಬಸ್ ಟಿಕೆಟ್ ತಗೋಬೇಡಿ ಅನ್ನೋ ಕರೆ ಕೊಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಸರ್, ಅವ್ರಿಗೆ ಬಿಜೆಪಿಗೆ ಕೆಲಸ ಏನಿದೆ? ಈ ದೇಶದೊಳಗೆ ಅಧಿಕಾರ ಕೊಟ್ಟದ್ನೊಳಗ ರಾಜ್ಯದೊಳಗೆ ಅಧಿಕಾರ ಕೊಟ್ಟದ್ನಾಗ ಭ್ರಷ್ಟಾಚಾರ ಮಾಡಿದ್ರು 40% ಅಂತ ಕೇಳಿದ್ರು. ಈಗ ನಮಗ್ ಗೊತ್ತಿದೆ, ಆಡಳಿತವನ್ನ ಮಾಡಿದಂತವ್ರು ಕಾಂಗ್ರೆಸ್ ಅವರು, ಅದು ವಿಶೇಷವಾಗಿ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 5 ಯಶಸ್ವಿಯಾಗಿ ಪೂರ್ಣಗೊಳಿಸಿ ಬಡವರಿಗಾಗಿ ಯೋಜನೆ ತಂದಂತೆ ಯಾವಾಗಿಂದ ಜಾರಿ ಅಂತ ಆಗಲ್ಲ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಎಲ್ಲ ನಾಯಕರು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಗ್ಯಾರಂಟಿ ಏನ್ ಹೇಳಿದೀವಿ ಅದನ್ನ ಕೊಟ್ಟೆ ಕೊಡ್ತೀವಿ. ಇದು ಸಚಿವ ಶಿವರಾಜ್ ತಂಗಡಿ ಅವರ ಮಾತುಗಳು. ಕ್ಯಾಮರಾಮನ್ ಗೌ ಜೊತೆ ಮಸೂದ್ ಪಬ್ಲಿಕ್ ಟಿವಿ ಬೆಂಗಳೂರು.